ಕಣ್ಣೀರಲ್ಲೇ ಕಳೆ ಕಳೆದು ಬಿಟ್ಟಿದ್ದೀರಿ. ಸಿ ನಾನು ಹೇಳ್ಬೋದಲ್ಲ ಸರ್, ನಾನು ಇವಾಗಲೂ ಹೇಳ್ತೀನಲ್ಲ ಸರ್, ಇವಾಗಲೂ ಹೇಳ್ತೀನಿ. ನನ್ನ ಮಗ ಒಂದು ಪ್ರಶ್ನೆ ಕೇಳಿದೆ ಸರ್, ನಿಮ್ಗೆ ಹೇಳಬೇಕು. ನನ್ನ ಮಗ 11 ವರ್ಷ, ಅವನು ಕಳಿಸ್ಬಿಟ್ಟೆ ಅಂದರೆ ವಿರಾ ಇದಕ್ಕೆ ಬೇರೆ ಬೋರ್ಡಿಂಗ್ ಕ್ಲೋಸ್ಗೆ ಹಾಕ್ಬಿಟ್ಟೆ. ಅವನು ಇದೆಲ್ಲ ಅಬ್ಸರ್ವ್ ಮಾಡ್ತಿದ್ನಲ್ಲ, ಪ್ರತಿ ದಿವಸ ಪ್ರಶ್ನೆ ನಾನು ಕೇಳ್ತಿದ್ದ ಅವನು, ಪಪ್ಪ ನಿಮ್ಗೆ ಬೇಕಾ ಹೇಗೆ ಅಂತ. ಪಪ್ಪ ಮನೆ ಇದೆ, ಕಾರ್ಗಳಿದ್ದಾವೆ, ಆಫೀಸ್ಗಳಿದ್ದಾವೆ, ಎಲ್ಲ ಇದೆ, ನಾವಿದ್ದೀವಿ, ನಿಂಗೆ ಇಷ್ಟೊತ್ತಿನಲ್ಲಿ ನಿದ್ದೆ ಮಾಡೋದು ನಿಂಗೆ ಬೇಕಾ, 4 ಗಂಟೆ 3 ಗಂಟೆ ಬಂದು ನಿದ್ದೆ ಮಾಡ್ತೀನಿ ಬೇಕಾ ಅಂತ ಅವನಿಗೆ ಉತ್ತರ ಕೊಡೋಕೆ ಆಗ್ತಾ ಇರಲಿಲ್ಲ. ಅಚೀವ್ಮೆಂಟ್ ಅಂದರೆ ಇದೇ ಕಾಣೋ, ಅಚೀವ್ಮೆಂಟ್ ಅಂದರೆ ಇದೇ ಕಾಣೋ, ಎಲ್ಲ ಇದೆಯಲ್ಲ ಮತ್ತೆ ನಿಂಗೆ ಅಚೀವ್ಮೆಂಟ್ ಬೇಕು ಅಂತ ಕೇಳ್ತಾನೆ ಅವನು. ಮತ್ತೆಂತ ಬೇಕು ಅಚೀವ್ಮೆಂಟ್ ಬೇಕು ಅಂತ ಕೇಳ್ತಾನೆ. ನಿಮ್ಗೆ ಬರ್ತೈತೆ ನಿಮಗೆ, ಪಾಪ ಇದೆಯಲ್ಲ ಪಾಪ ಅಚೀವ್ಮೆಂಟ್ ಅಂದರೆ ಕಾರ್ ಬೇಕು, ಕಾರ್ಗಳಿದ್ದಾವೆ, ಮನೆ ಇದೆ, ಎಲ್ಲ ಇದೆ, ನಾವಿದ್ದೀವಿ, ಎಲ್ಲ ಇದ್ದೀವಿ, ಮತ್ತೇನು ಬೇಕು ಅಚೀವ್ಮೆಂಟ್ ಅಂದರೆ ಏನು, ಇದಕ್ಕಿಂತ ಅಚೀವ್ಮೆಂಟ್ ಇನ್ನೇನು ಅಂತ ಕೇಳ್ತಾನೆ. ಅರ್ಥೈತೆ ನಿಮಗೆ? ಓ ಬಹುಶಃ ಇವೊಂದು ಡೈವರ್ಟ್ ಆಗ್ತಾ ಇದೆ, ಬೇರೆ ಕಡೆ ಡೈವರ್ಟ್ ಆಗ್ತಿದ್ದೆ ಬೇಡ ಅಂದ್ಬಿಟ್ಟು ಅವ್ನು ಹೇಳಿ ಮಾಡಿದ್ ಲಾಸ್ಟ್ ಟೈಮ್, ಲಾಸ್ಟ್ 2 ಮಂತ್ಸ್ ಬ್ಯಾಕ್ ಅವನ್ನ ಊಟಿಗೆ ಹಾಕ್ಬಿಟ್ವಿ, ನೀನಲ್ಲೇ ಬೋರ್ಡಿಂಗ್ ಕ್ಲಾಸಲ್ಲಿ ಇರು, ಬೇರೆ ಡೈವರ್ಟ್ ಆಗೋದು ಬೇಡ ಅಂತ. ನಮಗಾಗಿ ಜೀವನ ನಿನಗಾಗೋದು ಬೇಡ, ಬಸ್ ಕಷ್ಟ ಗೊತ್ತಿರಲಿ, ಅದ ಸುಖ ಬಂದ ಬೇರೆ ಡೈವರ್ಟ್ ಆಗೋದು ಬೇಡ ಅಂತ ಅವ್ನ ಎತ್ತಿ ತಗೊಂಡಾಗ ಅಲ್ಲಿ ಹಾಕ್ಬಿಟ್ವಿ ಸರ್. ಬಸ್ ಹೇಳ್ತೀನಿ, ಕೋಲಾರ ಜಿಲ್ಲೆಯಲ್ಲಿ ಇನ್ನೂ ನನಗೆ ಪ್ರಶ್ನಾರ್ಥಕವಾಗಿ ಉಳಿದಿರ್ತಕ್ಕಂಥ ಇದೆ ಸರ್, ಕೆಲವು ವಿಷಯಗಳು ಮುಂದೆ ಬಿಚ್ಚಿಡ್ತೀನಿ ಸರ್ ನಾನು. ಯಾಕೆಂತಂದರೆ ಈಗ ಹೇಗೆ ಅಂತಂದರೆ, ದುಡ್ಡಿರೋನು ಉಮಾಗೋಲ್ಡ್ ಹಾಕರ ಒಂದು ಬಂಗಾರ, ದುಡ್ಡಿರೋನು ಉಮಾಗೋಲ್ಡ್ ತಪ್ಪ ಹಾಕರೋ ಅದು ಬಂಗಾರನೇ, ದುಡ್ಡಿಲ್ಲದ ರಿಯಲ್ ಗೋಲ್ಡ್ ಹಾಕರೋ ಅವನು ಉಮಾಗೋಲ್ಡೆ. ಇವತ್ತು ಜನನ ಒಂದು ಮನ್ನಣೆ ಅದು ಹಂಗಿದೆ. ಅರ್ಥ ಆಯ್ತು ನಿಮಗೆ? ಅಂದರೆ ಈಗ ಏನಂತ, ಕಾಲು ಚಕ್ರ ಬಡವನು ಬಡವನಾಗಿಯೇ ಇರಬೇಕು, ಬಡವನು ಶ್ರೀಮಂತ ಆಗಬಾರ್ದು. ಬಡವನು ಶ್ರೀಮಂತ ಆಗ್ಬಿಟ್ರ ಎಲ್ಲೋ ದೇಕ್ಬಿಟ್ಟ ಕಣಗಳು, ಎಲ್ಲೋ ದೇಕ್ಬಿಟ್ಟ, ಪ್ರತಿಯೊಬ್ಬರ ಬಾಯಲ್ಲೂ ಏನೋ ಮಾಡ್ತಾನೆ. ಪ್ರಪಂಚ ವಿಶಾಲವಾಗಿದೆ, ಕಾನೂನು ವಿಶಾಲವಾಗಿದೆ, ಅದಲ್ವಾ? ಸೊ ಇದೇನಾಗಿದೆ ಅಂದರೆ, ದೊಡ್ಡ ಮನೆ ಮಕ್ಕಳು ಏನಾದರೂ ಮಾಡ್ಬೋದು, ಅವ್ರು ಮಾಡಿದ್ದೆಲ್ಲ ಸತ್ಯ. ಅಪ್ಪಿ ತಪ್ಪಿ ಬಡವ ಆದವನೇನಾದರೂ ಮಾಡಿಬಿಟ್ರೆ 100 ಪ್ರಶ್ನೆಗಳು ಅವನಿಗೆ, 100 ಅನುಮಾನಗಳು ಅವನಿಗೆ, 100 ಅವಮಾನಗಳು ಅವನಿಗೆ.